ಸ್ನೇಹಿತರೆ, ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗೋದಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಖಾತೆಗೆ ಹಣ ಜಮಾ ಆಗೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ವಿ ಅಂತ ಹೇಳ್ಬೋದು. ಆದ್ರೆ ಈಗ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ 5 ಗ್ಯಾರಂಟಿಗಳು ಜಾರಿಯಲ್ಲಿರುತ್ತೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಇದೇ ತಿಂಗಳು June 18 ತಾರೀಕು ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ 2,000 ಹಣ ಜಮಾ ಆಗತ್ತೆ. ಹಾಗೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅವೆಲ್ಲವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಬಟ್ ಇಲ್ಲೊಂದು ಡೌಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಡೌಟ್ ಏನಂತ ಅಂದ್ರೆ, ಸೊ ಯಾರ್ಯಾರಿಗೆ ಜಮಾ ಆಗತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಬಟ್ ಎಲ್ಲರಿಗೂ ಕೂಡ ಈ ಹಣ ಸಿಗೋದಿಲ್ಲ. ಯಾಕಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಸಿಗತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಮತ್ತೆ ಮಹಿಳೆಯರಿಗೆ 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆ ವಿಡಿಯೋವರ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನಾ ಹಣವೂ ಕೂಡ ಜಮಾ ಆಗ್ತಾ ಇದೆ. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದಾಗಲೇ ನೀವು ನೋಡ್ಬೋದು ಎಲ್ಲಾ ಕಡೆಯಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಫ್ರೀ ಬಸ್ ಯೋಜನೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆಯನ್ನ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡ್ತಾರೆ ಸರ್ಕಾರ ಅಂತ ಹೇಳಿ ಎಲ್ಲ ಕಡೆಯಲ್ಲಿ ಕಾಂಗ್ರೆಸ್ನ ಸಚಿವರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳ ಜೊತೆಗೆ ತಿಳಿಸಿದ್ದಾರೆ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು. ಆ ಗೊಂದಲಗಳಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪುಲಿಸ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನೋಡ್ಬೋದು ಬಿಜೆಪಿಯಲ್ಲಿರುವಂತಹ ಸಾಕಷ್ಟು ಸಚಿವರುಗಳು ಈಗ ನೀವೇನಂತ ಹೇಳ್ತಾ ಇದಾರೆ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಎಲ್ಲೂ ಕೂಡ ವಿನ್ ಆಗಕ್ಕಾಗ್ಲಿಲ್ಲ. ಈ ಗ್ಯಾರಂಟಿ ಯೋಜನೆಗಳು ತಂದು ಕೂಡ 9ನೇ ಸ್ಥಾನಗಳನ್ನ ಪಡ್ಕೊಂಡಿದೆ. ಗ್ಯಾರಂಟಿ ಯೋಜನೆಗಳು ಇಲ್ಲ ಅಂದಿದ್ರೆ ಇವ್ರು ಖಂಡಿತ ವಿನ್ನೇ ಆಗ್ತಾ ಇರಲಿಲ್ಲ. ಸೊ ಸುಮ್ನೆ ಇವರು ಗ್ಯಾರಂಟಿ ಯೋಜನೆಗಳನ್ನ ತಂದು ಸರ್ಕಾರಕ್ಕೆ ಲಾಸ್ ಮಾಡಿದ್ದಾರೆ, ಸುಮ್ನೆ ವೇಸ್ಟ್ ಮಾಡಿದ್ದಾರೆ, ಇನ್ನು ಕೂಡ ಸಾಲವನ್ನ ಜಾಸ್ತಿ ಮಾಡಿದ್ದಾರೆ. ನೀವು ನೋಡ್ಬೋದು ಸಾಕಷ್ಟು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಸಾಕಷ್ಟು ಬಿಜೆಪಿಯ ನಾಯಕರುಗಳು ಒಂದೊಂದು ರೀತಿಯ ಟೀಕೆಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಬಿಜೆಪಿ ಶಾಸಕರಾಗಿರುವಂತಹ ಆರ್ ಅಶೋಕ್ ಅವರು ತಮ್ಮ ಅಜ್ಞಾನ ಪ್ರದರ್ಶನ ಮಾಡುತ್ತಾ ರಾಜ್ಯದ ಜನರಿಗೆ ಮನೋರಂಜನೆ ನೀಡುತ್ತಿದ್ದಾರೆ. ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ತಂದು ಕೊಟ್ಟಿಲ್ಲ ಅಂದ್ರೆ, ನೀವು ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕ್ಬೇಕು ಅಂತ ಹೇಳಿ 5 ಗ್ಯಾರಂಟಿಯನ್ನ ಮಾಡಿದರೆ ಆದ್ರೂ ಜನರು ನಿಮ್ಗೆ ಯಾವುದೇ ರೀತಿ ಮತವನ್ನ ನೀಡಿಲ್ಲ. ಸುಮ್ನೆ ನೀವು ಸಾಲವನ್ನ ಮಾಡ್ತಾ ಇದ್ದೀರಾ, ಜೊತೆಗೆ ಒಂದಿಷ್ಟು ಮತವನ್ನ ಗಳಿಸ್ಕೊಳ್ಲಿಕ್ಕೋಸ್ಕರ ಈ ಯೋಜನೆಗಳನ್ನ ಗ್ಯಾರಂಟಿ ಜಾರಿಗೆ ತಂದಿದ್ದು ಅಂತ ಹೇಳಿ ಒಂದಿಷ್ಟು ಟೀಕೆಯನ್ನ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಆರ್ ಅಶೋಕ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ ಒಂದು ಪ್ರತಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಕುರಿತು ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು ರಾಜ್ಯದ ಜನತೆ ಮಾತ್ರವಲ್ಲ ದೇಶದ ಜನತೆ ಕೂಡ ಸೋಲಿಸಿದ್ದು ಮೋದಿ ಗ್ಯಾರಂಟಿಗಳನ್ನೇ ಹೊರತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನಲ್ಲ ಅಶೋಕ್ ಅವರೇ. ಸೊ ಈಗಲಾದರೂ ಎಚ್ಚೆತ್ತುಕೊಂಡು ಸತ್ಯವನ್ನ ಎದುರಿಸಿ, ಕಳೆದ ಲೋಕಸಭಾ ಚುನಾವಣೆಗಿಂತ ರಾಜ್ಯದ ಮತದಾರರು ಈ ಬಾರಿ ನಮಗೆ ನೀಡಿದ್ದಾರೆ. ಸೊ ಪುಸ್ತಕ ಲೋಕಸಭಾ ಚುನಾವಣೆಯಲ್ಲಿ ಸೊ ನಾವೀಗ ಜಾಸ್ತಿ ಮತಗಳನ್ನ ಪಡ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನೀವು ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ರಾಜ್ಯ ದಿವಾಳಿ ಆಗಬೇಕೆಂಬ ಆಸೆ ನಿಮಗಿದ್ದರೂ ಅದು ಈಡೇರೋದಿಲ್ಲ. ಅಂದ್ರೆ ನೀವೇನಾದ್ರು ರಾಜ್ಯ ದಿವಾಳಿ ಆಗ್ಬೇಕು ಅಂತ ನಿಮ್ಗೆ ಆಸೆ ಇದ್ರು ಅದು ಈಡೇರೋದಿಲ್ಲ. ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತದೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಭದ್ರವಾಗಿರುತ್ತದೆ. ಸಾಲ ಮಾಡಿ ಸಂಬಳ ಕೊಡುವಷ್ಟು ದುಸ್ಥಿತಿಗೆ ನಮ್ಮ ಸರ್ಕಾರ ತಲುಪಿಲ್ಲ. ನಿಮಗೆ ಬರುವ ಸಂಬಳದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ಗಮನಕ್ಕೆ ತನ್ನಿ, ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡುತ್ತೇನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಇಲ್ಲಿದೆ. ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಸೊ ಏನಂತ ಹೇಳಿದಾರೆ ಅಂದ್ರೆ, ಇಲ್ಲಿ ಬಿಜೆಪಿ ಸರ್ಕಾರದವರು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಗ್ಯಾರಂಟಿ ಯೋಜನೆಗಳಿಂದ ದೇಶ ದಿವಾಳಿ ಆಗತ್ತೆ, ಸಾಲ ಜಾಸ್ತಿ ಆಗತ್ತೆ. ಸೊ ಗ್ಯಾರಂಟಿ ಯೋಜನೆಗಳು ಎಲೆಕ್ಷನ್ ನಂತರ ನಿಮ್ಗೆ ಬರೋದಿಲ್ಲ, ಎಲೆಕ್ಷನ್ ಅಲ್ಲಿ ವಿನ್ ಆದ್ರೂ ಕೂಡ ನಿಮ್ಗೆ ಸಿಗೋದಿಲ್ಲ, ಈ ಎಲೆಕ್ಷನ್ ಮುಗಿಯ ತನಕ ಒಂದಿಷ್ಟು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳಿ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಸರ್ ಅವರು ಪ್ರತಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ನಾವು 5 ಗ್ಯಾರಂಟಿಗಳಿಂದ ಯಾವುದೇ ರೀತಿ ದೇಶವನ್ನ ದಿವಾಳಿ ಮಾಡೋದಿಲ್ಲ, ಹಾಗೇನೆ ದೇಶವನ್ನ ಸಾಲದ ಬದಿಗೆ ನಾವು ಹೊರೋದಿಲ್ಲ.
ಸೊ ನಾವು ಇರೋ ತನಕ 5 ವರ್ಷಗಳ ಕಾಲ ಈ ಗ್ಯಾರಂಟಿಗಳನ್ನ ಜಾರಿಯಲ್ಲಿ ಇಟ್ಟಿರ್ತೀವಿ, ಹಾಗೆ ಜನರಿಗೆ ಕೊಟ್ಟೆ ಕೊಡ್ತೀವಿ. ಸೊ ನಿಮ್ಮ ಸಂಬಳದಲ್ಲಿ ಏನಾದ್ರೂ ಕಡಿಮೆ ಬಂದ್ರೆ ನನಗೆ ತಿಳಿಸಿ, ನನ್ನ ಗಮನಕ್ಕೆ ತನ್ನಿ, ನಾನು ಅದನ್ನ ಸರಿಪಡಿಸ್ತೀನಿ ಅಂತ ಹೇಳಿ ಒಂದು ಪ್ರತ್ಯುತ್ತರವನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಸೊ ಕಾಂಗ್ರೆಸ್ನಲ್ಲಿರುವಂತಹ ಯಾವುದೇ 5 ಗ್ಯಾರಂಟಿಗಳು ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ. ಇದನ್ನ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ, ದಯವಿಟ್ಟು ಪ್ರತಿಯೊಬ್ರು ಕೂಡ ಓದಿ. ಸೊ ತುಂಬಾನೇ ಚೆನ್ನಾಗಿದೆ. ಯಾಕೆ ಅಂದ್ರೆ ಇಲ್ಲಿ ನೀವು ತುಂಬಾ ಜನಕ್ಕೆ ಡೌಟ್ ಇದೆ, ಕಾಂಗ್ರೆಸ್ನಲ್ಲಿರುವ 5 ಗ್ಯಾರಂಟಿಗಳು ಕ್ಯಾನ್ಸಲ್ ಆಗತ್ತೆ, ಸೊ ಯಾವುದೇ ರೀತಿ ಬರೋಲ್ಲ ಎಲೆಕ್ಷನ್ ಮುಗ್ದ್ಮೇಲೆ ಅಷ್ಟೇ ಅಂತ ಹೇಳಿ ಒಂದಿಷ್ಟು ಜನಕ್ಕೆ ಡೌಟ್ ಇತ್ತು. ಬಟ್ ಈಗ ಸಿದ್ದರಾಮಯ್ಯ ಸರ್ ಅದನ್ನ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಇನ್ ಮುಂದೆ ಆ ರೀತಿ ಆಗೋದಿಲ್ಲ. ಸೊ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಇರೋ ತನಕ 5 ವರ್ಷಗಳ ತನಕ ಜಾರಿಯಲ್ಲಿ ಇರತ್ತೆ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಇದೊಂದು ಕ್ಲಾರಿಟಿ ಸ್ನೇಹಿತರೆ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದಿಲ್ಲೋ ಅವರೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ. 11ನೇ ಕಂತಿನ ಹಣ ಇದೇ ತಿಂಗಳು 18ನೇ ತಾರೀಕು ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ. ತುಂಬಾ ಜನಕ್ಕೆ 9, 10 ಹಾಗೇನೆ ಪೆಂಡಿಂಗ್ ಇದೆ, ಆ ಪೆಂಡಿಂಗ್ ಹಣವು ಕೂಡ ಈ 11ನೇ ಕಂತಿನ ಹಣದ ಜೊತೆಗೆ ಆಡ್ ಆಗಿ ಬರತ್ತೆ ಅಂತ ಹೇಳ್ಬಹುದು. ಹಾಗೇನೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ. ಸ್ನೇಹಿತರೆ ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು, ಉಚಿತ ಬಸ್ ಪ್ರಯಾಣ ಇನ್ಮುಂದಿರೋದಿಲ್ಲ. ಸಾಕಷ್ಟು ಜನ ಹೇಳ್ತಾ ಇರೋದು ದಯವಿಟ್ಟು ಉಚಿತ ಬಸ್ ಪ್ರಯಾಣ ನಮಗೆ ಬೇಡ ಬೇಡ, ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅನ್ನೋದು ಒಂದು ದೊಡ್ಡ ಬಿಗ್ ಒಂದು ಕಂಪ್ಲೇಂಟ್ ಅಂತಾನೆ ಹೇಳ್ಬೋದು. ಇದನ್ನ ಇನ್ ಮುಂದೆ ಉಚಿತ ಬಸ್ ಪ್ರಯಾಣವು ಇರತ್ತೆ ಸ್ನೇಹಿತರೆ, ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಆಗೋದಿಲ್ಲ. ಸೊ ತುಂಬಾ ಜನ ಹೇಳ್ತಾ ಇರುವಂತದ್ದು ಅದೇ ಉಚಿತ ಬಸ್ ಪ್ರಯಾಣ ಬೇಡ ಅಂತ. ಸೊ ಇನ್ ಮುಂದೆ ಉಚಿತ ಬಸ್ ಪ್ರಯಾಣವು ಕೂಡ ಇರುತ್ತೆ, ಅದು ಕೂಡ ಕ್ಯಾನ್ಸಲ್ ಆಗಿಲ್ಲ. ಸೊ ನಿಮ್ಗೆ ಈ ಯೋಜನೆಗಳು ಜಾರಿಯಲ್ಲಿರೋದು ತುಂಬಾನೇ ಖುಷಿ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನಿಮ್ಗೆ ಯಾವ್ದಾದ್ರು ಗ್ಯಾರಂಟಿಗಳು ಕ್ಯಾನ್ಸಲ್ ಆಗತ್ತೆ ಅಂತ ಅನ್ಕೊಂಡ್ರೆ ದಯವಿಟ್ಟು ನಂಬ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಕಾಂಗ್ರೆಸ್ ಇಂದಾನೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ದಯವಿಟ್ಟು ನಾನು ಇಲ್ಲಿ ವೀಡಾನೆ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಯಾವುದೇ ಗ್ಯಾರಂಟಿಗಳು ಒಂದೂ ಕೂಡ ಕ್ಯಾನ್ಸಲ್ ಆಗಲ್ಲ, ಎಲ್ಲವೂ ಕೂಡ ಜಾರಿಯಲ್ಲೇ ಇರುತ್ತೆ. ಅವೆಲ್ಲವೂ ಕೂಡ ಸರ್ಕಾರದಿಂದ ನೀವು ಉಪಯೋಗಿಸ್ಕೋಬಹುದು, ಹಾಗೇನೆ ಎಲ್ಲರೂ ಕೂಡ ಇದರ ಉಪಯೋಗವನ್ನ ಪಡ್ಕೊಳ್ಬಹುದು ಅಂತಾನೆ ಹೇಳ್ಬಹುದು. ಜೊತೆಗೆ ನಿಮ್ಗೆ ಇನ್ನು ಗೃಹಜ್ಯೋತಿ ಯೋಜನೆ ಇರ್ಬೋದು, ಗೃಹಜ್ಯೋತಿ ಯೋಜನೆಯು ಕೂಡ ಹಣವು ನಿಮ್ಗೆ ಏನು ತಿಂಗಳ ಏನ್ ಬಿಲ್ ಬರುತ್ತೆ ಆ ಬಿಲ್ ಜೀರೋ ಬಿಲ್ ಬರುತ್ತೆ. 200 ಯೂನಿಟ್ಗಿಂತ ನೀವು ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಬಿಲ್ ನಿಮಗೆ ಬರುತ್ತೆ, ನೀವು ಅದನ್ನ ಕಟ್ಕೊಂತ ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲ. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಇನ್ಯಾರ್ಯಾರಿಗೆ ಬರಲ್ಲ ಅಂತ ನೋಡಿದರೆ, ಯಾರು ಇಲ್ಲಿ ರೇಷನ್ ಕಾರ್ಡ್ಗಳ ಫೇಕ್ ಮಾಡಿದ್ದಾರೆ ಅದರ ಜೊತೆಗೆ ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತಾರೋ ಅಂತವರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಅನ್ನಭಾಗ್ಯ ಯೋಜನೆ ಹಣವು ಕೂಡ ಬರಲ್ಲ, ಗೃಹಲಕ್ಷ್ಮಿ ಯೋಜನೆ ಕೂಡ ಬರಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ. ಮತ್ತೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ. ಸೊ ಇದೊಂದು ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಗುಡ್ ನ್ಯೂಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕರ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು, ದಯವಿಟ್ಟು ಇನ್ಸ್ಟಾಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.